ಜೈಲರ್ ಸಿನಿಮಾದ ಮೊದಲ ಅರ್ಥ ತುಂಬ ವಿಶೇಷವಾಗಿ ಕಾಣುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ಆಡಂಬರ ಅಬ್ಬರ ಬಿಲ್ಡಪ್ಗಳು ಕಾಣುವುದೇ ಇಲ್ಲ. ಜೈಲರ್ ಒಬ್ಬ ರಿಟೈರ್ಡ್ ಜೈಲರ್ ಆಗುವಾಗಿ ರಜನಿಕಾಂತ್ ಅವರು ಇಲ್ಲಿ ಕಾಣಿಸ್ಕೋತಾರೆ. ಫ್ಯಾಮಿಲಿ, ಒಬ್ಬ ಮೊಮ್ಮಗ, ಸೊಸೆ, ಹೆಂಡತಿ, ಮಗ, ಹೀಗೆ ತುಂಬ ವಿಶೇಷವಾಗಿ ಎಲ್ಲರನ್ನ ಸೆಳೆಯುವಂಥ ಒಂದು ಮೊದಲ ಅರ್ಥ. ಇಲ್ಲಿ ಮಗನಿಗೆ ಏನಾಗುತ್ತೆ ಅನ್ನುವಂಥ ಒಂದು ಪಾಯಿಂಟು, ಹಾಗೆಯೇ ತಂದೆ ಏನು ಮಾಡ್ತಾರೆ, ಅಸಹಾಯಕ ತಂದೆ ಏನು ಮಾಡ್ತಾರೆ ಅನ್ನುವಂಥ ಕುತೂಹಲಗಳು, ಆ ಕುತೂಹಲಗಳನ್ನು ತುಂಬ ಇಂಟ್ರೆಸ್ಟಿಂಗಾಗಿ ಹೇಳುವಂಥದ್ದು. ವಿಲನ್ ಕೂಡ ಇಲ್ಲೇ ಬಂದು ಹೋಗುವಂಥ ಒಂದು ಸಂದರ್ಭ. ವಿಲನ್ ತುಂಬ ವಿಚಿತ್ರವಾಗಿ ಆಡುವಂಥ ಸೈಕೋ ಥರದ ಒಂದು ಕ್ಯಾರೆಕ್ಟರ್ ಇರುವಂಥದ್ದು ಇಲ್ಲಿ ಹೆಚ್ಚು ಗಮನ ಸೆಳೆಯುತ್ತೆ. ಒಂದು ವಿಶೇಷವಾದ ಕತೆಗೆ ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ ನೆಲ್ಸನ್ ಅವರಿಂದ ಅಂಥೇಳಿ ನಾವು ಹೇಳ್ಬೋದು. ಮೊದಲಾರ್ಧ ತುಂಬ ಇಂಟ್ರೆಸ್ಟಿಂಗಾಗಿ ಹೋಗುತ್ತೆ. ಹಾಗೆಯೇ ಮೊದಲಾರ್ಧದಲ್ಲಿ ಶಿವರಾಜ್ ಕುಮಾರ್ ಅವರು ಬಂದು ಹೋಗ್ತಾರೆ. ಸೊ ಅವರ ಸಹಾಯ ಹೇಗಿರುತ್ತೆ ರಜನಿಕಾಂತ್ ಅವ್ರಿಗೆ, ಹಾಗೆಯೇ ಚೆನ್ನೈಯಿಂದ ಬೆಂಗಳೂರಿಗೆ ಬರುವಂತಹ ರಜನಿಕಾಂತ್ ಅವರು ಮತ್ತು ಶಿವಣ್ಣನ ಮೀಟಿಂಗ್ ಹೇಗಿದೆ ಅದು ತುಂಬ ವಿಶೇಷವಾಗಿ ಕಾಣುತ್ತೆ. ಶಿವಣ್ಣ ಮಾಡಿದಂಥ ಹೆಲ್ಪ್ ಏನಿದೆ ಅದು ಇಡೀ ಶಿವರಾಜ್ ಕುಮಾರ್ ಅವರ ಹೆಲ್ಪು, ಜೈಲರ್ ರಜನಿಕಾಂತ್ ಅವರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಒಟ್ಟು ಮೊದಲಾರ್ಧದ ಕತೆ. ದ್ವಿತೀಯಾರ್ಧದಲ್ಲಿ ಏನಾಗುತ್ತೆ ಅನ್ನುವಂಥದ್ದು, ಹಾಗೆಯೇ ಈ ಮೊದಲಾರ್ಧದ ಎಂಡಲ್ಲಿ ಅಂದರೆ ವಿರಾಮದ ಮುಂಚೆ ಒಂದಷ್ಟು ಸೀನ್ಗಳು ಬರುತ್ತೆ, ತುಂಬ ಅದ್ಭುತವಾದ ಸೀನ್ಗಳು. ಆ ಸೀನ್ಗಳನ್ನು ತೆರೆ ಮೇಲೆ ನೋಡಿದರೆ ಚೆಂದ ಅಂತ ಹೇಳ್ಬೋದು. ಅಲ್ಲಿಗೆ ಟೈಗರ್ ಏನಿದ್ದಾರೆ ರಜನಿಕಾಂತ್ ಟೈಗರ್ ಅವರ ಕತೆ ಸೆಕೆಂಡ್ ಹಾಫಲ್ಲಿ ಶುರು ಆಗುತ್ತೆ ಅಂತ ಹೇಳ್ಬೋದು. ಈಗ ಬ್ರೇಕ್ ಆಗಿರುವಂಥದ್ದು. ಈ ಒಂದು ಮೊದಲಾರ್ಧದಲ್ಲಿ ಸಾಕಷ್ಟು ವಿಷಯಗಳಿದೆ, ಹಾಸ್ಯ ಇದೆ. ಹಾಗೆಯೇ ರಜನಿಕಾಂತ್ ನಿಮಗೆ ಎಲ್ಲಿಯೂ ಕಾಣೋದಿಲ್ಲ, ಅಂದರೆ ಸ್ಟೈಲಿಶ್ ರಜನಿಕಾಂತ್ ನಿಮಗೆ ಎಲ್ಲೂ ಕಾಣಲ್ಲ. ಸೆಕೆಂಡ್ ಹಾಫಲ್ಲಿ ಯಾವ ಥರ ಕಾಣುತ್ತೆ ಅನ್ನುವಂಥ ನಿರೀಕ್ಷೆ ಇದೆ, ಅದನ್ನು ಹೇಳ್ತೀನಿ, ವೇಟ್ ಮಾಡಿ.